ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕ್ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಸಲ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ. ಇವತ್ತೇನು ನಾನು ಬಿಸ್ನೆಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಇದು ನನ್ನ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಕಾರಣವೇನು ಅಂತಂದ್ರೆ, ನಾನು ಯಾವಾಗಲೇ ಬಿಸ್ನೆಸ್ ಯಾವುದೇ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ನಿಮಗೆ ಇದು ಮಾಡಿದಾಗ ರೆಕಮೆಂಡ್ ಮಾಡಿದಾಗ ನಾನು ಹೇಳೋದೇನಂತಂದ್ರೆ, ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ಡೈಲಿ ಯೂಸ್ ಆಗಬೇಕು, ಅಥವಾ ಪ್ರಾಡಕ್ಟೇ ಇರ್ಬೋದು ಅದು ಡೈಲಿ ಯೂಸ್ ಆಗಬೇಕು, ಹಾಗೂ ಅದನ್ನು ಜನರು ಪದೇ ಪದೇ ಪರ್ಚೇಸ್ ಮಾಡೋ ಥರ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ನಿಮಗೆ ರಿಪೀಟ್ ಆರ್ಡರ್ಗಳು ಜಾಸ್ತಿ ಇರ್ತವೆ, ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೆಯುವಂಥದ್ದು. ಓಕೆ, ಸೊ ಅಂಥದ್ದೇ ಒಂದು ಉತ್ತಮವಾದ ಪ್ರಾಡಕ್ಟನ್ನು ನಾನಿಲ್ಲಿ ತಂದಿದ್ದೀನಿ ಸ್ನೇಹಿತರೆ. ಯಾವುದಪ್ಪ ಅಂತ ಹೇಳ್ತೀನಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂಥದ್ದು ಮಾಬ್ ಬಿಸ್ನೆಸ್, ಮಾಫ್ ಮಾಡುವಂಥ ಬಿಸ್ನೆಸ್ ಸ್ನೇಹಿತರೆ. ಯಾಕಪ್ಪ ಮಾಬ್ ಬಿಸ್ನೆಸ್ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ, ಕ್ಲೀನಿಂಗ್ ಪ್ರಾಡಕ್ಟ್ಗಳಲ್ಲಿ ಒನ್ ಆಫ್ ದ ಜಾಸ್ತಿ ಸೆಲ್ಲಿಂಗ್ ಅಂತಂದ್ರೆ ಅದು ಒಂದು ಮಾಫ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ರೀಸೇಲ್ ಕೂಡ ಜಾಸ್ತಿ ಇರುವಂಥದ್ದು ಮಾಬ್ ಬಿಸ್ನೆಸ್ ಸ್ನೇಹಿತರೆ. ಹಾಗೂ ಮೂರನೇ ಪಾಯಿಂಟ್ ಬಂದ್ಬಿಟ್ಟು, ಇದರಲ್ಲಿ ನಿಮಗೆ ಲಾಭ ಕೂಡ ತುಂಬ ಜಾಸ್ತಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಏನು ಮಾಬ್ ಬಿಸ್ನೆಸ್ ಇದೆಯಲ್ಲ, ಇದನ್ನು ಮಾಡೋದು ತುಂಬ ಈಸಿ. ಇಲ್ಲಿ ಯಾವುದೇ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ ಇರಲ್ಲ, ಏನಿದ್ರೂ ಕೂಡ ಇಲ್ಲಿ ನಿಮಗೆ ಅಸೆಂಬಲ್ ಇರುವಂಥದ್ದು. ಸೊ ಆದ್ದರಿಂದ ಒಂದು ಈಸಿಯಾಗಿ ಯಾರು ಬೇಕಾದರೂ ಒಂದು ಲೇಡೀಸ್ ಕೂಡ ಇಲ್ಲಿ ಮನೆಯಲ್ಲಿ ಮಾಡಬಹುದು, ಹಾಗೂ ಈಸಿಯಾಗಿ ಇದನ್ನು ಇಲ್ಲಿ ಬಿಸ್ನೆಸ್ಸನ್ನು ನಡೆಸುವಂಥದ್ದು ಸ್ನೇಹಿತರೆ. ಹಾಗೂ ಇಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ನಿಮಗೆ ಇಲ್ಲಿ ಬೇಕಾಗಲ್ಲ. ಅಷ್ಟೇ ಅಲ್ಲದೆ ಅತಿ ಹೆಚ್ಚಿನ ಜಾಗವನ್ನು ಕೂಡ ಇದು ಕನ್ಸ್ಯೂಮ್ ಇಲ್ಲಿ ಮಾಡಲ್ಲ ಸ್ನೇಹಿತರೆ. ಒಂದು ಸ್ಮಾಲ್ ರೂಮಲ್ಲಿ, ಚಿಕ್ಕದಾದ ಜಾಗದಲ್ಲಿ ಒಂದು ಸ್ಮಾಲ್ ಬೇಸಿಕ್ ಮಷಿನ್ಗಳ ಮೂಲಕ ಇದನ್ನು ನೀವಿಲ್ಲಿ ಈ ಬಿಸ್ನೆಸ್ಸನ್ನು ನೀವಿಲ್ಲಿ ಪ್ರಾರಂಭ ಮಾಡಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿರುವಂಥ ಲಾಭದ ವಿಚಾರ, ನಿಮಗೆ 100% ಗಿಂತ ಜಾಸ್ತಿ, ಹೌದು ಸ್ನೇಹಿತರೆ, 100 ಅಲ್ಲ 200% ಜಾಸ್ತಿ ಅಷ್ಟು ಇಲ್ಲಿ ನಿಮಗೆ ಆದಾಯ ದೊರಕುವಂಥದ್ದು. ಹಾಗೂ ಸೇಲ್ಸ್ ಕೂಡ ಅಷ್ಟೇ, ಇದು ಈಸಿಯಾಗಿ ಸೇಲ್ ಆಗುವಂಥದ್ದು, ಕಾಂಪಿಟೇಷನ್ ಕೂಡ ತುಂಬ ಕಡಿಮೆ ಇದೆ ಸ್ನೇಹಿತರೆ. ಸೊ ಇವೆಲ್ಲ ಉತ್ತಮವಾದ ಮಾಹಿತಿಗಳು ಇದರಲ್ಲಿ ಇರೋದ್ರಿಂದ, ವೈಶಿಷ್ಟ್ಯತೆಗಳು ಇದರಲ್ಲಿ ಇರೋದ್ರಿಂದ ನಾನಿವತ್ತು ನಿಮಗೆ ರೆಕಮೆಂಡ್ ಮಾಡ್ತಿರುವಂಥದ್ದು ಮಾಬ್ ಬಿಸ್ನೆಸ್ ಸ್ನೇಹಿತರೆ. ಹಾಗಾದರೆ ಮಾಬ್ ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ ಎಷ್ಟು ಬೇಕಾಗುತ್ತೆ? ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಂಡವಾಳ. ಬಂಡವಾಳ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ? ಮಾಬ್ ಬಿಸ್ನೆಸ್ ಮಾಡೋದಕ್ಕೆ ಮೇನ್ ಬೇಕಾಗಿರುವಂಥದ್ದು ರಾ ಮಟೀರಿಯಲ್, ಜೊತೆಯಲ್ಲಿ ಪ್ರೆಸ್ಸಿಂಗ್ ಮಷಿನ್, ಜೊತೆಯಲ್ಲಿ ಸ್ಪಿನ್ನಿಂಗ್ ಮಷಿನ್, ಹಾಗೂ ಫೈನಲ್ ಆಗಿ ಬೇಕಾಗಿರುವಂಥದ್ದು ಪ್ಯಾಕೇಜಿಂಗ್ ಮಟೀರಿಯಲ್ಗಳು ಸ್ನೇಹಿತರೆ. ಪ್ರತಿಯೊಂದು ಕೂಡ ನಿಮಗೆ ರೆಡಿ ರೆಡಿ ಅವೈಲೇಬಲ್ ಇದೆ. ಈವನ್ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ನಿಮಗೆ ರೆಡಿ ರೆಡಿ ಅವೈಲೇಬಲ್ ಇದೆ. ಅದು ಎಲ್ಲಿ ಸಿಗುತ್ತೆ ಏನು ಕತೆ ಅಂತ ನಾನು ನಿಮಗೆ ಫೈನಲ್ ಆಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬಂಡವಾಳ, ಬಂಡವಾಳ ಎಷ್ಟು ಬೇಕಾಗುತ್ತೆ? ಹಾಗಾದ್ರೆ ಸ್ನೇಹಿತರೆ, ಸ್ಪಿನ್ನಿಂಗ್, ಇದು ಏನು ಪ್ರೆಸ್ಸಿಂಗ್ ಮಷಿನ್ ಇರುತ್ತಲ್ಲ, ಇದು ನಿಮಗೆ 5 ರಿಂದ 6 ಸಾವಿರ ರೂಪಾಯಿ ಇರುತ್ತೆ. ಸ್ಪಿನ್ನಿಂಗ್ ಮಷಿನ್ ನಿಮಗೆ 1,000 ರಿಂದ 1,500 ರೂಪಾಯಿ ಇರುತ್ತೆ. ಹಾಗೂ ರಾ ಮಟೀರಿಯಲ್ಗಳು ಒಂದು 100 ಮಾಪ್ ಮಾಡ್ತೀನಿ ಅಂದರೂ ಕೂಡ, ಮಿನಿಮಮ್ ಸ್ಟಾರ್ಟಿಂಗ್ ಮಾಡೋದಿದ್ರೆ ಮಿನಿಮಮ್ ಒಂದು 100 ಮಾಡಲೇಬೇಕಾಗುತ್ತೆ. 100 ಮಾಪ್ ಮಾಡೋದಾದರೂ ಕೂಡ ನಿಮಗೆ ಹತ್ತಿರ 4,000 ರಿಂದ 5,000 ರೂಪಾಯಿ ರಾ ಮಟೀರಿಯಲ್ಗಳನ್ನು ಇಲ್ಲಿ ನೀವು ತರಿಸ್ಕೊಬೇಕಾಗುತ್ತೆ ಸ್ನೇಹಿತರು. ಓವರಾಲ್ ಆಗಿ ಹೇಳಬೇಕಂತಂದ್ರೆ ಒಂದು 10,000 ಬಂಡವಾಳದಲ್ಲಿ ಈ ಬಿಸ್ನೆಸ್ಸನ್ನು ನೀವಿಲ್ಲಿ ಪ್ರಾರಂಭ ಮಾಡ್ಬೋದು ಸ್ನೇಹಿತರು. ತುಂಬ ಈಸಿ ಅಂತ ಹೇಳ್ಕೊತೀನಿ. ಕಾರಣ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಒಂದು 10,000 ರುಪೀಸ್ ಒಂದು ರಾ ಮಟೀರಿಯಲ್ ಜೊತೆಗೆ ಈ ಮಷೀನನ್ನು ತರಿಸ್ಕೊಂಡ್ರೆ ನೀವು ಒಂದು 100 ಮಾಫನ್ನು ನೀವು ಏನಿಲ್ಲ ಅಂತಂದ್ರು 1 ರಿಂದ 2 ದಿನದಲ್ಲಿ ರೆಡಿ ಮಾಡಿಬಿಡ್ಬೋದು. ಓಕೆನಾ? ಆ ನಂತರ ಒಂದಿನದ ಸೇಲ್ ಆಯಿತು, 100 ಮಾಫ್ ಸೇಲ್ ಮಾಡೋದೇನು ಅಂತ ದೊಡ್ಡ ಇಶ್ಯೂ ಏನಲ್ಲ. ಯಾಕಂತಂದ್ರೆ ನೀವು ಹೋಲ್ಸೇಲರ್ಗೆ ಹೋದರೆ ನಿಮಗೆ 100 ಅಲ್ಲ 200 300 ಮಾಫ್ಗಳನ್ನು ಪರ್ಚೇಸ್ ಮಾಡ್ತಾರೆ. ರೀಟೇಲ್ ಆಗೂ ಕೂಡ ಒಂದು ಅಂಗಡಿಗೆ ನೀವು ಒಂದು 5 ರಿಂದ 6 ಮಾಫನ್ನು ಕೊಟ್ಟರೂ ಕೂಡ ಅಟ್ಲೀಸ್ಟ್ 10 ರಿಂದ 20 ಅಂಗಡಿಗಳನ್ನು ನೀವು ಭೇಟಿ ಮಾಡಿದ್ರು ಕೂಡ ನೀವು ರೀಟೇಲ್ ಆಗಿ ಡೈರೆಕ್ಟ್ ಆಗಿ ಸೇಲ್ ಮಾಡಬೇಕು ಅಂತಿದ್ರು ಕೂಡ ಇಲ್ಲಿ ನಿಮಗೆ ಈಸಿಯಾಗಿ ಸೇಲ್ ಮಾಡ್ಬೋದು ಸಹಿತ. ತುಂಬ ಕಾರಣ ಏನಂತಂದ್ರೆ ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಪ್ರತಿಯೊಂದು ಮನೆಗೂ ಕೂಡ ಇಲ್ಲಿ ನಿಮಗೆ ಮಾಫ್ಗಳು ಬೇಕಾಗೇ ಬೇಕಾಗುತ್ತೆ. ಪ್ರತಿಯೊಂದು ಕಡೆನೂ ಮಾಫ್ ಬೇಕೇ ಬೇಕು. ಸೊ ಆದ್ದರಿಂದ ಸೇಲ್ಸ್ ಇಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಸೊ ಆದ್ದರಿಂದ ನೀವು ರೀಟೇಲು ಸೇಲ್ ಮಾಡ್ಬೋದು, ಹಾಗೂ ಹೋಲ್ಸೇಲರ್ಗೂ ಕೂಡ ನೀವು ಇಲ್ಲಿ ಕೊಡಬಹುದು. ನೀವು ಹಳ್ಳಿಲಿ ಇದ್ರೆ, ಚಿಕ್ಕಪುಟ್ಟ ಊರಲ್ಲಿದ್ರೆ ಡೆಫಿನೆಟ್ಲಿ ನೀವು ರೀಟೇಲ್ ಮಾಡ್ಕೊಳ್ಳಿ. ಒಂದು ವೇಳೆ ಸಿಟಿಲಿ ಇದ್ರೆ ನೀವು ರೀಟೇಲೂ ಮಾಡ್ಬೋದು, ಜೊತೆಯಲ್ಲಿ ಹೋಲ್ಸೇಲರ್ಗಳು ಕೂಡ ತುಂಬ ಅವೈಲೇಬಲ್ ಇದೆ. ಈಗ ಬರುವ ವಿಚಾರವಂತ ಏನಂತಂದ್ರೆ ಪ್ರಾಫಿಟ್ನ ವಿಚಾರ. ಒಂದು 10 ರೂಪಾಯಿ ಹಾಕ್ಬಿಟ್ಟು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಪ್ರಾಫಿಟ್ ಎಷ್ಟು ಸಿಗ್ಬೋದು ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ದೀರಾ, ಹಾಗೂ ನೀವು ಏನು ಹಾರ್ಡ್ ಅಂಡ್ ಮನಿ ಇದೆ ಇದನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೂ ಅತ್ಯುತ್ತಮವಾದ ಆದಾಯವನ್ನು ಗಳಿಸಬೇಕಂದ್ರೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಕ್ವಾಲಿಟಿ ಸ್ಟಾಕ್ ಫ್ಯೂಚರ್ಸ್ಗಳು, ಜೊತೆಯಲ್ಲಿ ಒಂದು ಎಕ್ಸ್ಪರ್ಟ್ ಅಡ್ವೈಸ್. ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಒಂದು ಸರಿಯಾದ ಗೈಡ್ಲೈನ್ಸ್ ಇಲ್ಲಿ ಬೇಕೇ ಬೇಕಾಗಿರುತ್ತೆ ಸ್ನೇಹಿತರೆ. ಎಲ್ಲದಕ್ಕಿಂತ ಮುಂಚೆ ಮೊದಲನೇದಾಗಿ ಒಂದು ಟ್ರೇಡಿಂಗಲ್ಲಿ ಬೇಕಾಗಿರುವಂಥದ್ದು ಒಂದು ಡಿಮೇಟ್ ಅಕೌಂಟ್. ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಮೋತಿಲಾಲ್ ಓಸ್ವಾಲ್. ಯಾಕೆಂದರೆ ಮೋತಿಲಾಲ್ ಓಸ್ವಾಲ್ ಮುಖಾಂತರ ನೀವು ಒಂದು ಉಚಿತವಾಗಿ ಫ್ರೀಯಾಗಿ ಡಿಮೇಟ್ ಅಕೌಂಟನ್ನು ಇಲ್ಲಿ ಓಪನ್ ಮಾಡಬಹುದು ಸ್ನೇಹಿತರೆ. ಮೋತಿಲಾಲ್ ಓಸ್ವಾಲ್ ಅವರು 22 ಲಕ್ಷಕ್ಕೂ ಹೆಚ್ಚಿನ ಕಸ್ಟಮರ್ಗಳನ್ನು ಇಲ್ಲಿ ಹೊಂದಿದ್ದಾರೆ ಸ್ನೇಹಿತರೆ. ಹಾಗೂ ಮೋತಿಲಾಲ್ ಓಸ್ವಾಲ್ ಅವರು 30 ವರ್ಷಕ್ಕೂ ಅಧಿಕ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸರ್ವಿಸ್ ಪ್ರೊವೈಡರ್ ಇಲ್ಲಿ ಆಗಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮೋತಿಲಾಲ್ ಓಸ್ವಾಲ್ ಜೊತೆ ನೀವು ಡಿಮೇಟ್ ಅಕೌಂಟ್ ಓಪನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ನಿಮಗೆ ಇರೋದಿಲ್ಲ. ಹಾಗೂ ಮೋತಿಲಾಲ್ ಓಸ್ವಾಲ್ ಅಲ್ಲಿ ಡಿಮೇಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮಗೆ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಡೀಟೇಲ್ಸ್ ಅನ್ನು ಇಲ್ಲಿ ನೀಡಬೇಕಾಗುತ್ತೆ. ಹಾಗೂ ಮೋತಿಲಾಲ್ ಓಸ್ವಾಲ್ ಜೊತೆ ನೀವು ಡಿಮೇಟ್ ಅಕೌಂಟ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಒಂದು ಪರ್ಸನಲ್ ಸ್ಟಾಕ್ ಅಡ್ವೈಸರ್ ಕೂಡ ದೊರಕ್ತಾರೆ. ಇವರು ನಿಮಗೆ ಯಾವ್ಯಾವ ರೀತಿಯ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡಬೇಕು, ಯಾವ ಸ್ಟಾಕ್ಸ್ ಅನ್ನ
ಸೇಲ್ ಮಾಡಬೇಕು ಅನ್ನೋದರ ಮಾರ್ಗದರ್ಶನ ಕೂಡ ನಿಮ್ಗೆ ಇಲ್ಲಿ ನೀಡ್ತಾರೆ ಸ್ನೇಹಿತರೆ. ಮೋತಿಲಾಲ್ ಒಸ್ವಾರ್ ಅವರ ಮೊಬೈಲ್ ಆಪ್ ನಲ್ಲಿ ನಿಮ್ಗೆ ಸ್ಟಾಕ್ ರೆಕಮೆಂಡೇಶನ್ ರಿಯಲ್ ಟೈಮ್ ನೋಟಿಫಿಕೇಶನ್ ಸಿಗುತ್ತೆ, ಅದು ಕೂಡ ಉಚಿತವಾಗಿ ಫ್ರೀ ಆಗಿ ಸಿಗುತ್ತೆ. ನೀವು ಒಂದು ವೇಳೆ ಮೋತಿಲಾಲ್ ಒಸ್ವಾಲ್ ಅಲ್ಲಿ ಡಿಮೇಟ್ ಅಕೌಂಟ್ ಓಪನ್ ಮಾಡಿದಾಗ ಪ್ರಾರಂಭದಲ್ಲಿ ನಿಮ್ಗೆ 25,000 ರುಪೀಸ್ ವೆಲ್ಕಮ್ ಬಾಸ್ಕೆಟ್ ಇಲ್ಲಿ ದೊರಕುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಒಂದು AI ಬೇಸ್ಡ್ ಟೂಲ್ ಕೂಡ ಇಲ್ಲಿ ದೊರಕ್ತಾ ಇದೆ, ಹಾಗೂ ಜೊತೆಯಲ್ಲಿ 3,000 ರುಪೀಸ್ ಡಿಸ್ಕೌಂಟ್ ಕೂಪನ್ ಕೂಡ ಇಲ್ಲಿ ದೊರಕುವಂಥದ್ದು. ಜೊತೆಯಲ್ಲಿ ನಿಮ್ಗೆ 1,000 ರುಪೀಸ್ ಬ್ರೋಕರೇಜ್ ಕ್ಯಾಶ್ ಬ್ಯಾಕ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಸ್ನೇಹಿತರೆ ಮೋತಿಲಾಲ್ ಒಸ್ವಾಲ್ ಇದೆಯಲ್ಲ, ಇದೊಂದು ಫಾಸ್ಟ್ ಅಂಡ್ ಸೆಕ್ಯೂರ್ಡ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಟ್ರೇಡಿಂಗ್ ಗೋಸ್ಕರ. ಅಷ್ಟೇ ಅಲ್ಲದೆ ನೀವು ಕೇವಲ ಮೊಬೈಲ್ ಆಪ್ ಹಾಗೂ ಫೋನ್ ಕಾಲ್ ನ ಮೂಲಕ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಅನ್ನ ಕೂಡ ಇಲ್ಲಿ ಮಾಡಬಹುದು ಸ್ನೇಹಿತರೆ. ಸೊ ಇನ್ಯಾಕ್ತಡ, ಈ ಕೂಡಲೇ ಡಿಸ್ಕ್ರಿಪ್ಷನ್ ಅಲ್ಲಿ ತೋರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ನೇಮ್, ಫೋನ್ ನಂಬರ್, ಸಿಟಿ ಡೀಟೇಲ್ಸ್ ಹಾಗೂ ಅಡ್ರೆಸ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಡಿ, ಹಾಗೂ ನಿಮ್ಮ ಫ್ರೀಯಾಗಿ ಉಚಿತವಾಗಿ ಡಿಮೇಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಹಾಗೂ ಮೋತಿಲಾಲ್ ಒಸ್ವಾಲ್ ಜೊತೆ ನಿಮ್ಮ ಸಕ್ಸಸ್ಫುಲ್ ಟ್ರೇಡಿಂಗ್ ಅನ್ನ ಪ್ರಾರಂಭಿಸಿ ಸ್ನೇಹಿತರೆ. ಒಂದು ಕಾಮನ್ ಆಗಿ ಜನರಲ್ ಆಗಿ ಏನೋ ಅಂಗಡಿಗಳಲ್ಲಿ ಸಿಗುತ್ತವಲ್ಲ, 100 ರೂಪಾಯಿಯ ಮಾಫ್ ಅನ್ನ ನೀವು ರೆಡಿ ಮಾಡ್ಬೇಕಂದ್ರೆ, ಕಾಮನ್ ಆಗಿ ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ತಗಲುವ ವೆಚ್ಚ ಸ್ನೇಹಿತರೆ 29 ರೂಪಾಯಿಗಳು ಸ್ನೇಹಿತರೆ. ಹಾಗಾದ್ರೆ ಇದರಲ್ಲಿ ಏನೇನು ಬರುತ್ತೆ? ಇಲ್ಲಿ ಥ್ರೆಡ್, ಕ್ಲಿಪ್ಸ್ಗಳು, ಜೊತೆಯಲ್ಲಿ ಏನು ಸ್ಟಿಕ್ ಇರುತ್ತೆ ಅದು, ಹಾಗೂ ಪ್ಯಾಕೇಜಿಂಗ್ ಮೆಟೀರಿಯಲ್, ಜೊತೆಯಲ್ಲಿ ಒಂದು ಬಾಟಲ್ ತರ ಬರುತ್ತೆ. ಲೇಟೆಸ್ಟ್ ಆಗಿ ಆಲ್ಮೋಸ್ಟ್ ಎಲ್ಲ ಮಾಪ್ಗಳಲ್ಲಿ ನೋಡಿರ್ತೀರ ಸ್ನೇಹಿತರೆ. ಅಡಿಷನಲ್ 10 ರುಪೀಸ್ ಕಾಸ್ಟ್ ಮೂಲಕ ನೀವು ಈ ಬಾಟಲ್ ಅನ್ನು ಕೂಡ ಫಿಕ್ಸ್ ಮಾಡಬಹುದು ಆಸ್ ಅ ಕವರಿಂಗ್ ಆಗಿ, ಕ್ಲೀನಿಂಗ್ ಗೋಸ್ಕರ ಇದನ್ನ ಇಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಇದನ್ನು ಕೂಡ ನೀವು ವ್ಯಾಲ್ಯೂ ಜಾಸ್ತಿ ಮಾಡೋದಕ್ಕೆ ಇಲ್ಲಿ ಮಾಡಬಹುದು. ಬೇಸಿಕ್ ಮಾಪ್ಗಳಲ್ಲಿ ಇದು ಬರಲ್ಲ, ಇನ್ನಿದ್ರು ಹೈ ಎಂಡ್ ಮಾಪ್ಗಳಲ್ಲಿ, ತುಂಬಾ ಹೆವಿ ಡ್ಯೂಟಿ ಮೆಟೀರಿಯಲ್ ಇರುತ್ತೆ, ಹೆವಿ ಡ್ಯೂಟಿ ಮಾಪ್ಸ್ಗಳು ಇರ್ತಾವಲ್ಲ, ಅಲ್ಲಿ ನಿಮಗೆ ಈ ರೀತಿ ಬಾಟಲ್ಸ್ಗಳನ್ನು ನೀವಿಲ್ಲಿ ಆ್ಯಡ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಲಾಭ ತುಂಬ ಜಾಸ್ತಿ ಇದೆ. ಸೊ 29 ರೂಪಾಯಿಗೆ ನೀವಿಲ್ಲಿ ಒಂದು ಬೇಸಿಕ್ ಮಾಪನ್ನ ಇಲ್ಲಿ ನೀವಿಲ್ಲಿ ರೆಡಿ ಮಾಡ್ಬೋದು ಸ್ನೇಹಿತರೆ. ಹಾಗಾದ್ರೆ ಇದನ್ನು ಸೇಲ್ಸ್ ಎಷ್ಟಕ್ಕೆ ಮಾಡಬಹುದು ಸ್ನೇಹಿತರೆ? ಯೂಶುವಲಿ ಇನ್ನು 29 ರೂಪಾಯಿಗೆ ಒಂದು ಬೇಸಿಕ್ ಏನು ಮಾಪನ್ನ ನೀವು ರೆಡಿ ಮಾಡ್ತೀರ, ಇದನ್ನು ಅಂಗಡಿಗಳಲ್ಲಿ 100 ರುಪೀಸ್ಗೆ ಮಾರಲಾಗುತ್ತೆ, 100 ರುಪೀಸ್ MRP ಅಲ್ಲಿ ಮಾರಲಾಗುತ್ತೆ. ಸೊ 70 ರೂಪಾಯಿಯ ಮಾರ್ಜಿನ್ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಆದರೆ 70 ರೂಪಾಯಿ ನಿಮ್ಗೆ ಸಿಗಲ್ಲ, ಇದನ್ನು ನೀವು ಅಂಗಡಿಯವರ ಜೊತೆ ನೀವಿಲ್ಲಿ ಶೇರ್ ಮಾಡ್ಕೊಬೇಕಾಗುತ್ತೆ. ಅಂಗಡಿಯವರು ನಿಮಗೆ ಏನಿಲ್ಲ ಅಂದ್ರೂ ಕೂಡ 20-30 ರೂಪಾಯಿ ಮಾರ್ಜಿನ್ ಅನ್ನು ಪರ್ ಮಾಪ್ ಮೇಲೆ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಅಂದರೆ ನಿಮಗೆ ಸಿಗುವ ಲಾಭ ಬಂದ್ಬಿಟ್ಟು ನಿಮ್ಮ ಸ್ನೇಹಿತರೆ ಇಲ್ಲಿ 40 ರೂಪಾಯಿಗಳು ಸ್ನೇಹಿತರೆ. ಒಂದು ಮಾಪ್ ಮೇಲೆ 40 ರೂಪಾಯಿ ಸಿಕ್ಕಿದೆ, ಹೋಗಲಿ, ಅಟ್ಲೀಸ್ಟ್ 30 ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಅತ್ಯುತ್ತಮವಾದ ಲಾಭದಾಯಕ ಒಂದು ಪ್ರಾಡಕ್ಟ್ ಇಲ್ಲಿ ಬಂದಿದೆ ಸ್ನೇಹಿತರೆ. ಯಾಕಂತಂದ್ರೆ 100% ಮಾರ್ಜಿನ್ ಸಿಕ್ಕಿದಂಗೆ, ನೀವು 29 ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಸಿಕ್ಕಿರೋ ಲಾಭ ಬಂದ್ಬಿಟ್ಟು ಇಲ್ಲಿ 30-40 ರೂಪಾಯಿಗಳು ಸ್ನೇಹಿತರೆ. ಇದೊಂದು ಬೇಸಿಕ್ದಾಯಿತು. ಇದರ ನೆಕ್ಸ್ಟ್ ಬರುವಂಥದ್ದು 34 ರೂಪಾಯಿದು. ನೆಕ್ಸ್ಟ್ ಅದರಲ್ಲೇ ಸ್ವಲ್ಪ ಅಡ್ವಾನ್ಸ್ಡ್ ಅಂತ ಹೇಳ್ಬೋದು, ಆದರೆ ಅದಕ್ಕೆ ಅಂತ ಡಿಫ್ರೆನ್ಸ್ ಏನಿಲ್ಲ, ಲಾಭದಲ್ಲೂ ಕೂಡ ಅಷ್ಟೇ. ನಿಮಗೆ ಡೆಫಿನೆಟ್ಲಿ ಇದರಲ್ಲೂ ನಿಮಗೆ 30-40 ರೂಪಾಯಿ ಲಾಭವಿಲ್ಲಿ ಬರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಕ್ವಾಲಿಟಿ ವೈಸ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಕ್ಲಿಪ್ ಮಾಪಿಲಿ ಸಿಗುವಂಥದ್ದು, ಹಾಗೂ ಫೈನಲ್ ಆಗಿ ಬರುವಂಥದ್ದು ಹೆವಿ ಡ್ಯೂಟಿ ಮಾಪ್ಗಳು. ಓಕೆ, ಕ್ಲಿಪ್ ಮಾಪ್ ಅದರಲ್ಲಿ ಹೆವಿ ಡ್ಯೂಟಿ ಮಾಪ್ಗಳು ಕೂಡ ಬರ್ತವೆ. ಕ್ಲಿಪ್ ಮಾಪ್ಗಳು ನಿಮಗೆ 58 ರೂಪಾಯಿಂದ 62 ರೂಪಾಯಿಗಳಲ್ಲಿ ಇಲ್ಲಿ ರೆಡಿ ಆಗುವಂಥದ್ದು. ಡಿಪೆಂಡ್ಸ್ ಆನ್ ಅದರದ್ದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಜೊತೆಲಿ ನಿಮಗೆ ಏನು ಪ್ಯಾಕೇಜಿಂಗ್ ಮೆಟೀರಿಯಲ್ ಕೂಡ ಇರುತ್ತೆ, ಇವು ಕೂಡ ಇದರಲ್ಲೇ ಆ್ಯಡ್ ಆಗಿರುವಂಥ. ಸೊ ಯಾವುದೇ ರೀತಿ ಅಡಿಷನಲ್ ಖರ್ಚು ಮಾಡಬೇಕಾಗಿಲ್ಲ. ನೀವು 58 ರೂಪಾಯಿಗಳಿಂದ 62 ರೂಪಾಯಿಗಳಲ್ಲಿ ನೀವು ಹೆವಿ ಡ್ಯೂಟಿ ಕ್ಲಿಪ್ ಆನ್ ಮಾಪ್ಗಳನ್ನು ಇಲ್ಲಿ ರೆಡಿ ಮಾಡ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾನೇನೇನು ಕಂಪನಿಗಳ ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಅವರಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿ, ಸರಿಯಾದ ನಿಮ್ಮ ಕಂಪನಿ, ನಿಮ್ಮ ರಿಜಿಸ್ಟರ್ಡ್ ಕಂಪನಿ ಇದ್ದರೆ ಆ ಬ್ರ್ಯಾಂಡ್ ನೇಮಲ್ಲೂ ಕೂಡ ಇಲ್ಲಿ ನಿಮ್ಮ ಮಾಪ್ಗಳನ್ನು ಇಲ್ಲಿ ರೆಡಿ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ನೀವು ರಿಜಿಸ್ಟರ್ಡ್ ಕಂಪನಿ ಇರಬೇಕಾಗುತ್ತೆ, GST ಇರಬೇಕಾಗುತ್ತೆ, ಪ್ರತಿಯೊಂದು ಇರಬೇಕಾಗುತ್ತೆ. ಇಲ್ಲ ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲೇ ಮಾಡ್ಕೊಳ್ಳೋಣ ಅಂತಂದರೆ ಡೆಫಿನೆಟ್ಲಿ ಏನು ರೇಟ್ ಇದೆ ಅಲ್ವಾ, ಆ ರೇಟಲ್ಲಿ ನಿಮಗೆ ವಿತ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಕವರ್ ಎವ್ರಿಥಿಂಗ್ ಇಲ್ಲಿ ರೆಡಿಯಾಗಿ ಬರುವಂಥದ್ದು ಸ್ನೇಹಿತರೆ. ಸೊ ಇದನ್ನೇ ಇಷ್ಟಕ್ಕೆ ಸೇಲ್ ಮಾಡಬಹುದು ಸ್ನೇಹಿತರೆ. ನೀವು ನೋಡಿದ್ರೆ 58-62 ರೂಪಾಯಿ ಆ ರೇಟ್ ರೇಂಜಲ್ಲಿ ಇದು ರೆಡಿ ಆಗುವಂಥದ್ದು ಸ್ನೇಹಿತರೆ. ಒಂದು ಕ್ಲಿಪ್ ಆನ್ ಮಾಪ್ ಅಥವಾ ಹೆವಿ ಡ್ಯೂಟಿ ಮಾಪ್ಗಳು ಹೊರಗಡೆ ಮಾರ್ಕೆಟ್ನಲ್ಲಿ 200 ರೂಪಾಯಿಗೆ ಸೇಲ್ ಆಗುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ 140 ರೂಪಾಯಿಗಳ ಮಾರ್ಜಿನ್ ಇಲ್ಲಿ ದೊರಕುವ 140 ರೂಪಾಯಿ ಮಾರ್ಜಿನಲ್ಲಿ ನೀವು ಅಟ್ಲೀಸ್ಟ್ ಒಂದು 60 ರೂಪಾಯಿನಾದರೂ ಇವ್ರಿಗೆ ಕೊಟ್ಬಿಟ್ರೆ, ಯಾರಿಗೆ ರೀಟೇಲರ್ಗೆ ನೀವು ಬಿಟ್ಕೊಟ್ಬಿಟ್ರೆ, ನಿಮಗೆ ಇಲ್ಲಿ 80 ರೂಪಾಯಿಗಳ ಮಾರ್ಜಿನ್ ನಿಮಗೆ ಪರ್ ಮಾಫ್ ಇಲ್ಲಿ ದೊರಕುವಂಥ ಸ್ನೇಹಿತರೆ. ನೋಡಿದ್ರೆ ಎಷ್ಟು ಹೈ ಮಾರ್ಜಿನ್ ಇದೆ ಅಂತ ಹೇಳ್ಬಿಟ್ಟು, ಸಿಂಗಲ್ ಮಾಫಲ್ಲಿ ನಿಮಗೆ 80 ರೂಪಾಯಿ ಮಾರ್ಜಿನ್ ಸಿಗ್ತಾ ಇದೆ. ನೀವು 60 ರೂಪಾಯಿಗೆ ರೆಡಿ ಮಾಡಿದ್ದೀರಾ, ಅದು ಹೋಗ್ಬಿಟ್ಟು ಏನು ಅಂಗಡಿಯವ್ರದ್ದು ಮಾರ್ಜಿನ್ ಹೋಗ್ಬಿಟ್ಟು, ಜೊತೆ ನಿಮಗೆ ಅಡಿಷ್ನಲ್ ಆಗಿ ನಿಮಗೆ 80 ರೂಪಾಯಿ ಮಾರ್ಜಿನ್ ಇಲ್ಲಿ ದೊರಕುವಂಥದ್ದು. ಅಂದರೆ ನೀವು ಅಟ್ಲೀಸ್ಟ್ ಒಂದು 10 ಮಾಪ್ 10 ಮಾಪ್ ಸೇಲ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ 800 ರುಪೀಸ್, 20 ಮಾಪನ್ನು ಸೇಲ್ ಮಾಡೋದು, 20 ಮಾಪನ್ನು ಸೇಲ್ ಮಾಡಿದ್ರು ಕೂಡ ನೀವಿಲ್ಲಿ 1,600 ರೂಪಾಯಿ. ಈ ರೀತಿ ನೀವು ಎಷ್ಟು ಸೇಲ್ಸ್ ಜಾಸ್ತಿ ಮಾಡ್ತೀರಾ ಅಷ್ಟು ಲಾಭವಿಲ್ಲಿ ದೊರಕುವಂಥದ್ದು. ಆದರೆ ಜಾಸ್ತಿ ಸೇಲ್ ಮಾಡಬೇಕು ಏನು ಬೇಕಾಗುತ್ತೆ ಅಂತಂದರೆ, ಹೋಲ್ಸೇಲರ್ಗಳು ಬೇಕಾಗ್ತಾರೆ. ರಿಟೇಲಲ್ಲಿ ನೀವು ಒಂದು ಅಟ್ಲೀಸ್ಟ್ 50-100 ಸೇಲ್ ಮಾಡ್ಕೊಬೋದು. ಆದರೆ ಏನು ಹೋಲ್ಸೇಲರ್ ಇರ್ತಾರಲ್ಲ, ಇವರು ನಿಮಗೆ ಒಂದೇ ಸಲ 100-200 ಮಾಪ್ಗಳನ್ನು ಇಲ್ಲಿ ಪರ್ಚೇಸಸ್ ಮಾಡ್ತಾರೆ ಸ್ನೇಹಿತರೆ. ಆದರೆ
ಅವ್ರು ನಿಮ್ಗೆ ಏನೋ ಅಂಗಡಿಯವರು ರೀಟೇಲ್ ಅವ್ರು ಕೊಡ್ತಾರಲ್ಲ ಆ ರೇಟ್ ಅಲ್ಲಿ ಕೊಡಲ್ಲ. ನಿಮ್ಗೆ ಇಲ್ಲಿ ಮಾರ್ಜಿನ್ ತುಂಬಾ ಕಡಿಮೆ ಇರುವಂತದ್ದು ರೀಟೇಲರ್ಗೆ ಕಂಪೇರ್ ಮಾಡಿದ್ರೆ. ಓಕೆ, ನೀವು ಮಾಮೂಲಿ ಏನು 29 ರೂಪಾಯಿಗೆ ರೆಡಿ ಮಾಡ್ತಿರಲ್ವಾ, ಇದರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 20 ರೂಪಾಯಿ ಮಾರ್ಜಿನ್ ಸಿಗಬಹುದು. ಹಾಗೂ ಏನು ಹೆವಿ ಡ್ಯೂಟಿ 58-60 ರೂಪಾಯಿ ರೆಡಿ ಮಾಡ್ತಾರಲ್ಲ, ಇಲ್ಲಿ ನಿಮ್ಗೆ 30-40 ರೂಪಾಯಿ ಮಾರ್ಜಿನ್ ಇಲ್ಲಿ ದೊರಕುವಂಥದ್ದು. ಅಂದ್ರೆ ರಿಟೇಲಿಗೆ ಕಂಪೇರ್ ಮಾಡಿದ್ರೆ ಹಾಫ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ ರಿಟೇಲ್ ಅಲ್ಲಿ ಮಾಡಿ ತುಂಬಾ ಡಬಲ್ ಇನ್ಕಮ್ ಸಿಗುತ್ತೆ. ಆದರೆ ಹೋಲ್ಸೇಲರ್ಗೆ ಮಾಡಿದಾಗ ನೀವು ಹೆವಿ ಹೆವಿ ಜಾಸ್ತಿ ಮಾಡಬಹುದು, ಅವರಿಗೆ ಇದನ್ನ ಕೊಡಬಹುದು ಸ್ನೇಹಿತರೆ. ಓಕೆ, ಆದ್ರೆ ಲಾಭ ಸ್ವಲ್ಪ ಹಾಫ್ ಕಮ್ಮಿ ಇರುತ್ತೆ. ಪರವಾಗಿಲ್ಲ, ನೀವು ಒಂದ್ ವೇಳೆ 100 ಮಾಫ್ನ ಡೈಲಿ ಕೊಡ್ತೀನಿ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಹೆವಿ ಡ್ಯೂಟಿ ಮಾಫ್ನ ಕೊಟ್ಟಾಗ ನಿಮ್ಗೆ ಪ್ರತಿದಿನ 4,000 ರೂಪಾಯಿವರೆಗೆ ಗಳಿಸಬಹುದು. ಇಲ್ಲ ಮಾಮೂಲಿ ಮಾಫ್ನ ರೆಡಿ ಮಾಡ್ತೀರ ಅಂದ್ರೂ ಕೂಡ 2,000-2,500 ರೂಪಾಯಿ ತಂಕನು ನೀವು ಇಲ್ಲಿ ಆದಾಯವನ್ನ ಇಲ್ಲಿ ಗಳಿಸಬಹುದು ಸ್ನೇಹಿತರೆ. ಡೆಫಿನೆಟ್ಲಿ ಒಂದು ಉತ್ತಮವಾದ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕರೆಂಟ್ ಬೇಕಾಗಿಲ್ಲ, ಯಾವುದೇ ರೀತಿ ತಲೆಬಿಸಿ ಇಲ್ಲ, ಯಾವುದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್, ಯಾವುದೇ ರೀತಿ ರಿಜಿಸ್ಟ್ರೇಷನ್ ಯಾವುದು ಕೂಡ ಇಲ್ಲಿ ಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ಕಂಪನಿಯವ್ರ ಕಡೆಯಿಂದ ಓಕೆ ನೀವು ಇದನ್ನ ರಾ ಮಟೀರಿಯಲ್ ಹಾಗೂ ಮಷೀನ್ಸ್ಗಳು ಇವನ್ನ ತರ್ಸ್ಕೊಳ್ಳೋದು, ಪ್ಯಾಕೇಜಿಂಗ್ ಅನ್ನ ತರ್ಸ್ಕೊಳ್ಳೋದು, ಇವನ್ನ ಅಸೆಂಬಲ್ ಮಾಡೋದು, ಇವನ್ನ ನೀವಿಲ್ಲಿ ಸೇಲ್ಸ್ ಮಾಡುವಂಥದ್ದು. ಹಾಗಾದ್ರೆ ಫೈನಲ್ ಆಗಿ ಬರುತ್ತದೆ ಈ ರಾ ಮಟೀರಿಯಲ್ಗಳು ಇವೆಲ್ಲ ಎಲ್ಲಿ ಲಭ್ಯವಿದೆ ಸ್ನೇಹಿತರೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ನಲ್ಲಿ ನಾವು 3-4 ಕಂಪನಿಗಳ ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಟ್ಟಿನಿ. ಅವ್ರ ಹತ್ರ ಮಾತಾಡಿ ಯಾರ ಹತ್ರ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ, ಓಕೆನಾ, ಸೇಮ್ ಇದುಗಳು ನಿಮಗೆ ಮಟೀರಿಯಲ್ಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅವ್ರ ಹತ್ರ ಮಾತಾಡಿ ಯಾರ ನಿಮಗೆ ಕಡಿಮೆ ನಿಮಗೆ ಆಫರ್ ಮಾಡ್ತಾರೆ ಅವ್ರ ಹತ್ರ ನೀವು ಇಲ್ಲಿ ಬೈ ಮಾಡಬಹುದು ಸ್ನೇಹಿತರೆ. ಆದರೆ ಮಿನಿಮಮ್ ಯಾರ ಹತ್ರನೇ ಹೋದ್ರೂ ಕೂಡ ಅಟ್ಲೀಸ್ಟ್ ಒಂದು 10,000 ರುಪೀಸ್ ಇನ್ವೆಸ್ಟ್ಮೆಂಟ್ ಅದು ಬೇಕಾಗೇ ಬೇಕಾಗುತ್ತೆ. ಕಾರಣವೇನಂತಂದ್ರೆ ಇಲ್ಲಿ ಪ್ರೆಸ್ಸಿಂಗ್ ಮಷೀನ್ಗೆ ಇಲ್ಲಿ 5,000 ರುಪೀಸ್ ಇರುವಂಥದ್ದು ಸ್ನೇಹಿತರೆ. ಆದ್ದರಿಂದ ಈ ಕೂಡಲೇ ನಾನು ಕೊಟ್ಟಿರೋ ಡೀಟೇಲ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನೀವು ಕೂಡ ಒಂದು ಅತ್ಯುತ್ತಮವಾದ ಮಾಬ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿ ಅತ್ಯುತ್ತಮವಾದ ಲಾಭವನ್ನು ಕೂಡ ಇಲ್ಲಿ ಗಳಿಸಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮೋತಿಲಾಲ್ ಓಸ್ವಾಲ್ ಅವರ ಏನು ನಾನು ರೆಫರೆನ್ಸ್ ಕೊಟ್ಟಿದ್ದೀನಿ ಅವ್ರ ಮೂಲಕ ನೀವು ಇಲ್ಲಿ ಟ್ರೇಡಿಂಗ್ ಕೂಡ ಮಾಡಬಹುದು, ಅತ್ಯಧಿಕ ಆದಾಯವನ್ನು ಕೂಡ ಇಲ್ಲಿ ಗಳಿಸಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.